ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಹಳ್ಳಿ ಮನಿ ಹೋಮ್ ಟೂರ್ ನೋಡಿದ್ರಿ, ಇವತ್ತ ಸಿಟಿ ಮನಿ ಹೋಮ್ ಟೂರ್ ತೋರಿಸ್ತೀನಿ, ಬರ್ರಿ. ಸ್ಕಿಪ್ ಮಾಡ್ಲಿಲ್ಲಂಗ ಕೊನೆ ತನಕ ನೋಡ್ರಿ. ವೆಲ್ಕಮ್ ಟು ಹೋಮ್. ಬರ್ರಿ. ಫಸ್ಟಿಗೆ ಎಂಟರ್ ಆದ ತಕ್ಷಣ ಇಲ್ಲಿ ಒಂದಿಷ್ಟು ಕಬೋರ್ಡ್ ಅದಾವು, ಇಲ್ಲೆಲ್ಲ ಐಟಮ್ಸ್ ಇಟ್ಕೋಬಹುದು, ಲೈಕ್ ಹೆಲ್ಮೆಟ್, ಏನಾರ ಶೂಸ್ ಅವ್ರು ಇಟ್ಕೋಬಹುದು. ಇಲ್ಲೆಲ್ಲ ಇಷ್ಟೊಂದು ನಾವು, ಆಮೇಲೆ ಇಲ್ಲೇ ಸಿಲಿಂಡರ್ ಎಲ್ಲ ಇಟ್ಟಲ್ಲ. ಸ್ಪೇಸ್ ಬಹಳ ಐತಿ. ಹಂಗ ಸೀದ ಬಂದ್ರೆ ಇದು ಹಾಲ್. ಇದಿಷ್ಟು ಹಾಲ್ ಐತಿ. ಹಾಲ್ ಅಂತೂ ಮಸ್ತ್ ಸ್ಪೇಷಿಯಸ್ ಐತಿ. ಇವಾಗ ಈ ಹಾಲ್ ನಗರ ಅಂತ ಲೈಟಿಂಗ್ಸ್ ಎಲ್ಲ ತೋರಿಸ್ತಿದ್ದಾರೆ. ಇದಿಷ್ಟ ಐತಿ. ಈಗ ಟಿವಿ ಸೆಕ್ಷನ್ ಐತಿ. ಸೊ ಇದು ಹಾಲ್ ಐತಿ. ಇಲ್ಲೇ ಒಂದು ಬಿನ್ ಬ್ಯಾಗ್ ಇಟ್ಟಾರ. ಮಸ್ತ್ ಕುಂತ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ವ್ಯೂ ಚೆನ್ನಾಗೈತಿ ಈ ಸೈಡ್. ಸೊ ಆರಾಮ್ ಕುಂದ್ರಬಹುದು. ಈ ಸೈಡ್ ನೋಡ್ರಿ, ಕ್ಲಾಕ್ ಐತಿ. ಎಷ್ಟು ಯುನಿಕ್ ಐತಿ ಇದು ಕ್ಲಾಕ್. ಇದು ಶೋಕೇಸ್. ಇಲ್ಲೇ ಟಿವಿ ಇಡಾಕ ನಡು ಸ್ಪೇಸ್ ಕೊಟ್ಟಾರ. ಇಲ್ಲೆಲ್ಲ ಒಂದ್ ಸ್ವಲ್ಪ ಶೋ ಪೀಸಸ್ ಇಟ್ಟಾರ. ಇಲ್ಲೇ ಶಿವ ಅದಾನ. ಆಮೇಲೆ ಇಲ್ಲೊಂದಿಷ್ಟು ಕೀಸ್. ನೆಕ್ಸ್ಟ್ ಇಲ್ಲೇ ಬುದ್ಧ ಅದಾರ. ಆಮೇಲೆ ಇಲ್ಲೊಂದು ಮಸ್ತ್ ಪ್ಲಾಂಟ್ ಐತಿ, ಇಂಡೋರ್ ಪ್ಲಾಂಟ್. ಇಲ್ಲೊಂದಿಷ್ಟು ಕಬೋರ್ಡ್ ಅದಾವು ಎಲ್ಲ ಐಟಮ್ಸ್ ಇಟ್ಕೊಳಕ. ಸೊ ರಿಮೋಟ್ ಅದು ಇದೆ ಇರ್ತದಲ್ಲ, ಸೊ ಅದೆಲ್ಲ ಇಟ್ಕೋಬಹುದು. ನೆಕ್ಸ್ಟ್ ಹಿಂಗ ಬಂದ್ರೆ ಈ ಸೈಡ್ ದೇವ್ರ ಮನಿ ಐತಿ. ಸ್ಮಾಲ್ ದೇವ್ರ ಮನಿ, ಮಸ್ತ್ ಐತಿ, ಸಣ್ಣದಿದ್ರು. ಸೊ ಈ ತರ ಐತಿ. ಇಲ್ಲಿ ಒಂದಿಷ್ಟು ಕಬೋರ್ಡ್ಸ್ ಕೊಟ್ಟಾರ, ಅಂದ್ರ ಉದ್ಬತ್ತಿ ಇಲ್ಲ ಅಂದ್ರ ಕರ್ಪುರ, ಅವೇನೇನ್ ದೇವ್ರ ಐಟಮ್ಸ್ ಇರ್ತಾವ ಅವನ್ನೆಲ್ಲಾನು ಇಲ್ಲಿ ಇಟ್ಕೋಬಹುದು. ಸೊ ಚಲೋ ಇರ್ತೈತಿ. ಹಂಗ ದೇವ್ರ ಮನಿಯಿಂದ ಈ ಸೈಡ್ ಬಂದ್ರೆ ಇಲ್ಲೇ ಕಿಚನ್ ಐತಿ. ಇದು ಓಪನ್ ಕಿಚನ್ ಐತಿ, ಮಸ್ತ್ ಐತಿ. ಈ ಕಿಚನ್ ಅಂತರೂ ಬಾಳ್ ಸೇರ್ ನನಗೆ. ಸೊ ಇದಿಷ್ಟು ಕಿಚನ್ ಐತಿ. ಇಲ್ಲೊಂದಿಷ್ಟು ಡ್ರಾವರ್ಸ್ ಇಟ್ಟಾರ, ಕಿಚನ್ ಎಸೆನ್ಸಿಯಲ್ಸ್ ಎಲ್ಲ ಇಟ್ಕೊನಕ. ಇದಿಷ್ಟು ಏರಿಯಾ ಫುಲ್ ಡ್ರಾವರ್ಸ್ ಐತಿ. ಆಮೇಲೆ ಇಲ್ಲೊಂದು ಮಸ್ತ್ ಬ್ಯೂಟಿಫುಲ್ ಆಗಿರೋಂತ ಪ್ಲಾಂಟ್ ಇಟ್ಟಾರ. ಈ ಸೈಡ್ ವಾಟರ್ ಪ್ಯೂರಿಫೈಯರ್ ಐತಿ. ಇದು ರೆಂಟ್ ಒಳಗ ಐತಿ. ಇದಕ್ಕ ಎಷ್ಟ್ ಯೂಸ್ ಮಾಡ್ತೀವಿ ನೋಡ್ರಿ ನಾವು ವಾಟರ್, ಅಷ್ಟ್ ಅಮೌಂಟ್ ಕಟ್ಟೋದು. ತಿಂಗಳಿಗೆ ಒಂದ್ 300-400 ಒಂದಿಷ್ಟು ಲೀಟರ್ ಯೂಸ್ ಮಾಡಿದ್ರ ಅಂತ ಆ ತರ ಐತಿ. ಸೊ ಚಲೋ ಐತಿ. ಬ್ಯಾಂಗ್ಳೂರ್ ಒಳಗ ವಾಟರ್ ಪ್ಯೂರಿಫೈಯರ್ ಎಲ್ಲ ರೆಂಟ್ ಒಳಗೂ ಸಿಗ್ತಾವು, ನೀವು ಇದನ್ನ ತಗೋಬಹುದು. ನೆಕ್ಸ್ಟ್ ಈ ಕಡೆ ಬಂದ್ರೆ ಇಲ್ಲೇ ತಿಂದು ಚಿಮ್ನಿ ಇಟ್ಟಾರ. ಅವ್ರ ಕೊಟ್ಟಾರ ಇದನ್ನೆಲ್ಲ, ಗ್ಯಾಸ್ ಮತ್ತೆ ಇದು ಚಿಮ್ನಿ ಎಲ್ಲ ಅವ್ರದ. ಇದನ್ನ ಆನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಸ್ಪೀಡ್ ಇದು ಇನ್ನೊಂದ್ ಸ್ವಲ್ಪ ಸ್ಪೀಡ್ ಬೇಕಂದ್ರೆ ಈ ತರ, ಮತ್ತೆ ಸ್ಪೀಡ್ ಬೇಕಂದ್ರೆ ಈ ಟೈಪ್. ಈಗ ಆಫ್ ಮಾಡ್ತೀವಿ. ಸೊ ಆಫ್ ಆಯ್ತು. ನೆಕ್ಸ್ಟ್ ಈ ಸೈಡ್ ಬಂದ್ರೆ ಇಲ್ಲೊಂದು ಫ್ರಿಡ್ಜ್ ಇಟ್ಟಾರ. ಸೊ ಇದು ಫ್ರಿಡ್ಜ್ ಐತಿ. ಈ ಮನಿ 2 BHK ಐತಿ. ಒಂದ್ ಮಾಸ್ಟರ್ ಬೆಡ್ರೂಮ್ ಐತಿ, ಒಂದ್ ನಾರ್ಮಲ್ ಬೆಡ್ರೂಮ್ ಐತಿ. ಬರ್ರಿ ಇವಾಗ ಮಾಸ್ಟರ್ ಬೆಡ್ರೂಮಿಗೆ ಕರ್ಕೊಂಡ್ ಹೋಗ್ತೀನಿ. ಇದ ನೋಡ್ರಿ ಮಾಸ್ಟರ್ ಬೆಡ್ರೂಮ್. ಮಸ್ತ್ ಜಾಗ ಐತಿ, ಬಾರಿ ಚಂದ ಐತಿ. ಇಲ್ಲೇ ಮಿರರ್ ಕೊಟ್ಟಾರ ಒಂದ್ ಮಸ್ತ್ ಅಂದ ಮಿರರ್. ನೆಕ್ಸ್ಟ್ ಇಲ್ಲೊಂದ್ ಸ್ವಲ್ಪ ಐಟಮ್ಸ್ ಇಟ್ಕೊನಕ ಹಿಂಗ ಕೊಟ್ಟಾರ. ಅಲ್ಲಿನೂ ಸ್ಪೇಸ್ ಕೊಟ್ಟಾರ. ಇಲ್ಲಿ ಒಂದಿಷ್ಟು ಸ್ಪೇಸ್ ಕೊಟ್ಟಾರ. ಇಲ್ಲೇ ಇಲ್ಲೇ. ಸೊ ಸ್ಪೇಸ್ ಬಾಳ ಅಂದ್ರೆ ಬಾಳ ಐತಿ. ಆಮೇಲೆ ಇದು ವಾರ್ಡ್ರೋಬ್ ಎಷ್ಟು ದೊಡ್ಡದೈತಿ ನೋಡ್ರಿ. ಇದು ಫುಲ್ ಏರಿಯಾ ಅದರ್ದ. ಸೊ ಇಷ್ಟೊಂದು ದೊಡ್ಡದೈತಿ, ಆರಾಮ್ಸಿ ನೀವ್ ಎಲ್ಲಾ ಐಟಮ್ಸ್ ಇಟ್ಕೋಬಹುದು, ಡ್ರೆಸ್ ಎಲ್ಲ. ಆಮೇಲೆ ಇದು ಸ್ಲೈಡಿಂಗ್ ಡೋರ್ ಐತಿ. ಆಮೇಲೆ ಈ ಸೈಡ್ ಬಂದ್ರ ರೈಟ್ ಸೈಡಿಗೆ ಒಂದು ಕ್ಯೂಟ್ ಲಿಟಲ್ ವಿಂಡೋ ಐತಿ. ಬೆಳಕಂತರೂ ಬಾರಿ ಮಸ್ತ್ ಬರ್ತೈತಿ. ಬೆಳಕಿಗೆ ಮನಿ ಏನು ಕಡಿಮೆ ಇಲ್ಲ. ಇದು ವಿಂಡೋ ಐತಿ. ಇಲ್ಲೇ ಚಾರ್ಜರ್ ಪಾಯಿಂಟ್ ಕೊಟ್ಟಾರ, ಸೈಡ್ ಬೆಡ್ ಸೈಡಿಗೆ ಚಾರ್ಜರ್ ಪಾಯಿಂಟ್ ಕೊಟ್ಟಾರ.
ಚಾರ್ಜ್ ಇಟ್ಕೊಂಡು ಆರಾಮ್ ನೀವು ನೋಡ್ಬೋದು. ಆಕ್ಚುಲಿ ಚಾರ್ಜ್ ಇಟ್ಕೊಂಡು ನೋಡ್ಬಾರ್ದು, ನೋಡ್ಬಾರ್ದ್ರಿ. ಇವಾಗ ಮಾಸ್ಟರ್ ಬೆಡ್ರೂಮ್ ಎದಕ್ಕೆ ಅಂತಾರ, ಬೆಡ್ರೂಮ್ ಒಳಗ ಬಾತ್ರೂಮ್ ಇರೋದಕ್ಕ ಅಂತಾರ. ಇವಾಗ ಬಾತ್ರೂಮ್ ಯಾವ ತರ ಐತಿ ಅಂತ ತೋರಿಸ್ತಿದ್ದಾರ್ರಿ. ಸೊ ಇದಷ್ಟು ಜಾಗ ಐತಿ. ಆಮೇಲೆ ಇಲ್ಲಿ ಇಲ್ಲಿ ಐಟಮ್ಸ್ ಇಟ್ಕೋಬಹುದು. ಈ ತರ ಇಲ್ಲಿ ಮಿರರ್ ಹಿಂದ್ಗಡೆ ಐಟಮ್ಸ್ ಇಟ್ಕೋಬಹುದು. ಈ ತರ ಐತಿ, ಸಿಂಕ್ ಕೊಟ್ಟಾರ. ಸೊ ಚೆನ್ನಾಗೈತಿ ಮಾಸ್ಟರ್ ಬೆಡ್ರೂಮ್. ಇವಾಗ ಇನ್ನೊಂದ್ ರೂಮಿಗೆ ಹೋಗಲ್ ಬರ್ರಿ. ಇದು ಕಿಚನ್ ಸೈಡ್ ಐತಿ, ಇದು ಇನ್ನೊಂದ್ ಬೆಡ್ರೂಮ್. ಸೊ ಇದಿಷ್ಟೈತಿ. ಇಲ್ಲೇ ವಿಂಡೋ ದೊಡ್ಡದೈತಿ, ದೊಡ್ಡ ಸೈಜ್ ಒಳಗ ಐತಿ ವಿಂಡೋ. ಅಲ್ಲಿಗಿನ್ನ ಇಲ್ಲೇ ಬೆಳಕ್ ಬಾಳ ಬರ್ತೈತಿ. ಆಮೇಲೆ ವ್ಯೂ ನೋಡ್ರಿ, ವ್ಯೂ ಚೆನ್ನಾಗೈತಿ ಇಲ್ಲಿ. ರೀಸೆಂಟ್ ಬಂದ್ರ ವಾರ್ಡ್ರೋಬ್ ಇದು ದೊಡ್ಡದೈತಿ, ಬಟ್ ಅಲ್ಲಿಗಿನ್ನ ಸ್ವಲ್ಪ ಸಣ್ಣದೈತಿ, ಬಟ್ ಚೆನ್ನಾಗೈತಿ. ಇದು ಸೇಮ್ ಸ್ಲೈಡಿಂಗ್ ಐತಿ. ಇದರ ಇದೊಂದ್ ಬೆಡ್ರೂಮ್ ಆಯ್ತು. ಇವಾಗ ಕಾಮನ್ ಬಾತ್ರೂಮ್ ತೋರಿಸ್ತೀನಿ ಬರ್ರಿ. ಇದು ರೂಮ್ ಪಕ್ಕ ಇನ್ನೊಂದ್ ಬಾತ್ರೂಮ್ ಐತಿ. ಇದು ದೊಡ್ಡದೈತಿ. ಆಮೇಲೆ ಇಲ್ಲಿ ಒಂದ್ ಮಿರರ್ ಕೊಟ್ರ, ಸಿಂಕ್ ಆಸ್ ಇಟ್ ಇಸ್ ಅಲ್ಲಿ ಹೆಂಗಿತ್ತು ಬಾತ್ರೂಮ್ ಸೇಮ್ ಅದ ತರನೇ ಐತಿ, ಏನ್ ಚೇಂಜಸ್ ಇಲ್ಲ. ಇಷ್ಟೊತ್ತನ ಮನೆ ಒಳಗೆಲ್ಲ ನೋಡಿದ್ವಿ, ಇವಾಗ ಬಾಲ್ಕನಿ ಯಾವ ತರ ಐತಿ ಅಂತ ನೋಡೋದು ಬರ್ರಿ. ಆರ್ಡರ್ ಮಾಡಿ ತರಸ್ಕೊಂಡಾರ. ಇದು ಸೋಫಾ ಐತಿ. ಸೋಫಾ ನೋಡ್ರಿ ಹೆಂಗೈತಿ, ಆರಾಮ್ ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಟಿವಿ ನೋಡ್ಬೋದು. ಟಿವಿ ಹಾಕ್ಸಾದ್ಮೇಲೆ ಮನಿ ಅಂತೂ ನಂಗ ಬಾಳ ಸೇರ್ತು, ಬ್ಯೂಟಿಫುಲ್ ಆಗೈತಿ. ನಿಮ್ಗೂ ಅಷ್ಟೇ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟೊತ್ತನ ಮನಿ ಹೆಂಗೈತಿ ಎಲ್ಲ ನೋಡಿದ್ವಿ. ಇವಾಗ ಅಪಾರ್ಟ್ಮೆಂಟ್ ಸರೌಂಡಿಂಗ್ ಯಾವ ತರ ಐತಿ ಅದ್ನ ನೋಡಿನಂತ, ಆಮೇಲೆ ಏನೇನ್ ಫೆಸಿಲಿಟಿ ಅದಾವ ಈ ಅಪಾರ್ಟ್ಮೆಂಟ್ ಒಳಗ ಅಂತಾನು ನೋಡಿನಂತ ಬರ್ರಿ. ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಯಾವ ತರ ಐತಿ ಅಂತ ನಿಮ್ಗೊಂದ್ ಐಡಿಯಾ ಬರ್ತೈತಿ. ಇವಾಗ ಹೊರಗಡೆ ಹೋಗನ್ ಬರ್ರಿ. ಲಿಫ್ಟ್ ಒಳಗೆ ಹೋಗಿನ್ ಬರ್ರಿ, ಬಿಕಾಸ್ ನಾವ್ ಇರೋದು 10th ಫ್ಲೋರ್ ನಾಗ, 10th ಫ್ಲೋರ್ ನಾಗ. ನೋಡ್ರಿ ಅಪಾರ್ಟ್ಮೆಂಟ್ ಔಟ್ ಸೈಡ್ ವ್ಯೂ. ಇದಿಷ್ಟು ಅಪಾರ್ಟ್ಮೆಂಟ್ ಸರೌಂಡಿಂಗ್ ಐತಿ. ಇಲ್ಲೇ ಟೋಟಲ್ 400 ಮನಿಗಳು ಅದಾವು. ಆಮೇಲೆ 12 ಫ್ಲೋರ್ ಅದಾವು ಇದಿಷ್ಟು. ಆಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ನೋಡನ್ ಬರ್ರಿ. ಆ ಸೈಡ್ ನೋಡ್ರಿ ಮಕ್ಳಿಗೆ ಆಟ ಆಡಕ್ಕೆಲ್ಲ ಐತಿ, ಜೋಕಾಲಿ ಮತ್ತ ಕುದುರೆ ಎಲ್ಲ. ಈ ಸೈಡ್ ಬರ್ರಿ, ಇಲ್ಲೇ ಜಿಮ್ ಐಟಮ್ಸ್ ಇದಾವು.
ಈ ಅಪಾರ್ಟ್ಮೆಂಟ್ ಒಳಗ ಸ್ವಿಮ್ಮಿಂಗ್ ಪೂಲ್ ಇತ್ತ. ಇದ್ರೊಳಗ ಎರಡು ಪಾರ್ಟಿಷನ್ ಮಾಡ್ರ, ಒಂದು ದೊಡ್ಡದ ಅಂದ್ರೆ ದೊಡ್ಡವ್ರಿಗೆ ಆಟ ಆಡಕ, ಒಂದು ಸಣ್ಣ ಮಕ್ಳಿಗೆ ಆಟ ಆಡಕ್ಕ. ಜಾಸ್ತಿ ಹೈಟ್ ಇರಂಗಿಲ್ಲದ. ಈ ಅಪಾರ್ಟ್ಮೆಂಟ್ ಒಳಗೆ ಇರೋರೆಲ್ಲ ಇಲ್ಲಿ ಬಂದು ಸ್ವಿಮ್ ಮಾಡಿ ಹೋಗ್ಬೋದು. ಅದ್ರ ಡ್ರೆಸ್ ಕೋಡ್ ಐತಿ, ಅಂದ್ರೆ ನೈಲಾನ್ ಕ್ಲಾತ್ಸ್ ಹಸ್ರ ಯೂಸ್ ಮಾಡ್ಬೇಕು ಅಂತ ಹೇಳಿ ರೂಲ್ಸ್ ಐತಿ. ಇಲ್ಲೇ ಆಕ್ಚುಲಿ ನಾನು ಒರಿಜಿನಲ್ ಆಡಿಯೋ ಹಾಕಿಲ್ಲ, ಬಿಕಾಸ್ ಇಲ್ಲೇ ಮ್ಯೂಸಿಕ್ ಇತ್ತು, ಅಬ್ಸರ್ವ್ ಮಾಡಿರ್ಲಿಲ್ಲ ನಾವು. ಸೊ ಅದಕ್ಕೆ ಬ್ಯಾಕ್ ವಾಯ್ಸ್ ಕೊಡತ್ತೀನಿ. ಇಷ್ಟೊತ್ತನ ಸ್ವಿಮ್ಮಿಂಗ್ ಪೂಲ್, ಕಿಡ್ಸ್ ಪ್ಲೇ ಏರಿಯಾ, ಜಿಮ್ ಏರಿಯಾ ಎಲ್ಲಾನು ನೋಡಿದ್ವಿ. ಇವಾಗ ಮತ್ತೆ ಇನ್ನೂ ಏನೇನು ಫೆಸಿಲಿಟಿ ಅದಾವ ಈ ಅಪಾರ್ಟ್ಮೆಂಟ್ ಒಳಗೆ ಅಂತ ನೋಡೋಣ ಬರ್ರಿ. ಹಂಗೆ ಇಲ್ಲೇ ಮುಂದೆ ಬಂದರೆ ಇಲ್ಲೊಂದು ಸಣ್ಣ ಸೂಪರ್ ಮಾರ್ಕೆಟ್ ಐತಿ. ಇಲ್ಲೇ ಎಲ್ಲ ಥರದ ವೆಜಿಟೇಬಲ್ಸ್ ಸಿಗ್ತಾವು, ಫ್ರೂಟ್ಸ್ ಸಿಗ್ತಾವು, ಆಮೇಲೆ ಐಸ್ ಕ್ರೀಮ್, ಚಿಪ್ಸ್, ಕಿರಾಣಿ ಸಾಮಾನು, ಎಗ್ ಎಲ್ಲನೂ ಸಿಗ್ತಾವು. ಅಪಾರ್ಟ್ಮೆಂಟ್ ಒಳಗಿರೋರು ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ಈ ಅಪಾರ್ಟ್ಮೆಂಟ್ ಒಳಗೆ ಇಲ್ಲೇನು ಸೂಪರ್ ಮಾರ್ಕೆಟ್ ಐತೆಲ್ಲ ಸಣ್ಣದು, ಅದ್ರದ ಅಪೋಸಿಟ್ ಸೈಡನ ರೆಸ್ಟೋರೆಂಟ್ ಐತಿ. ಇಲ್ಲೇ ಎಲ್ಲ ಮಸ್ತ್ ಊಟ ಮಾಡ್ಬೋದು, ಆಮೇಲೆ ಕುಂದ್ರಕ್ಕೂ ಮಸ್ತ್ ಜಾಗ ಐತಿ. ಸೊ ಹೊರಗಡೆ ಹೋಗೋ ಅವಶ್ಯಕತೆನೇ ಇರಂಗಿಲ್ಲ ನಿಮ್ಗೆ, ಎಲ್ಲಾನು ಇಲ್ಲೇ ಸಿಗ್ತೈತಿ. ಈ ಸೂಪರ್ ಮಾರ್ಕೆಟ್ ಬಾಜುಕ ಒಂದು ಮಲ್ಟಿಪರ್ಪಸ್ ಹಾಲ್ ಅಂತ ಐತಿ. ಇಲ್ಲಿ ಎಲ್ಲ ತರದ ಫಂಕ್ಷನ್ಸ್ ಮಾಡ್ಕೋಬಹುದು, ಅಂದ್ರೆ ಬರ್ತ್ಡೇ ಪಾರ್ಟೀಸ್, ವೆಡ್ಡಿಂಗ್ ಆನಿವರ್ಸರಿ, ಮತ್ತ ಏನೇನು ಸ್ಮಾಲ್ ಫಂಕ್ಷನ್ಸ್ ಇರ್ತಾವಲ್ಲ, ಸೊ ಅವನ್ನೆಲ್ಲಾನು ಇಲ್ಲೇ ಮಾಡ್ಕೋಬಹುದು. ಚೇರ್ಸ್ ಎಲ್ಲಾನು ಅದಾವು, ಎಲ್ಲ ಅವೈಲೇಬಲ್ ಐತಿ. ಹಂಗೆ ಈ ಅಪಾರ್ಟ್ಮೆಂಟ್ ಒಳಗೆ ಇನ್ನೂ ಒಂದು ಫೆಸಿಲಿಟಿ ಐತಿ, ಅದೇನಂದ್ರೆ ಜಿಮ್ ಏರಿಯಾ ಐತಿ. ಇಲ್ಲೇ ವರ್ಕೌಟ್ ಮಸ್ತ್ ಮಾಡ್ಬೋದು. ಇಲ್ಲೇ ಸ್ಟ್ಯಾಂಡ್ ಇಟ್ಟಾರ, ಸೊ ಎಲ್ಲ ಸ್ಲೀಪರ್ಸ್ ಬ್ಯಾಗ್ ಎಲ್ಲ ಹೊರಗೆ ಬಿಟ್ಟು ಹೋಗ್ಬೇಕು ಒಳಗೆ. ಸೊ ಇಲ್ಲೇ ಮಸ್ತ್ ಅಂದ್ರೆ ಮಸ್ತ್ ಐತಿ. ಒಳಗಡೆ ಒಳಗಡೆ ಯಾವ ಥರ ಐತಿ ಅಂತ ನಿಮಗೂ ತೋರಿಸ್ತೀನಿ ಬರ್ರಿ. ಒಳಗಡೆ ಎಂಟರ್ ಆದ ತಕ್ಷಣ ಇಲ್ಲಿ ನೋಡ್ರಿ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಅದಾವು. ಟ್ರೆಡ್ಮಿಲ್ ಐತಿ, ಸೈಕ್ಲಿಂಗ್ ಐತಿ, ಮತ್ತು ಇನ್ನೂ ಭಾಳಷ್ಟು ವೆರೈಟೀಸ್ ಅದಾವು ವರ್ಕೌಟ್ ಮಾಡಕ್ಕೆ. ಆಮೇಲೆ ಡಂಬಲ್ಸ್ ಐತಿ, ವೇಟ್ ಲಿಫ್ಟಿಂಗ್ ಎಲ್ಲನೂ ಐತಿ. ಭಾರಿ ಮಸ್ತ್ ಮಸ್ತ್ ಫೆಸಿಲಿಟಿ ಕೊಟ್ಟಾರ ಇಲ್ಲಿ. ಆಮೇಲೆ ಇಲ್ಲಿ ದೊಡ್ಡ ಮಿರರ್ ಐತಿ, ಮಿರರ್ ನೋಡ್ಕೋತ ಮಸ್ತ್ ವರ್ಕೌಟ್ ಮಾಡ್ಬೋದು. ಈ ಅಪಾರ್ಟ್ಮೆಂಟ್ ಒಳಗೆ ಏನಾರ ರೆಂಟಿಗೆ ಮನಿ ತಗೋಬೇಕಂದ್ರೆ ಸ್ಟಾರ್ಟಿಂಗ್ 25,000 ಅಂತ ಐತಿ, 2 BHK, ಆಮೇಲೆ 3 BHK, ಹಂಗೆ ಜಾಸ್ತಿ ಹಾಕೋತಾ ಹಾಕೋತಾ ಬರ್ತೈತಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡಕತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಈ ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಹೋಮ್ ಟೂರ್ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಲಾಕ್ಸ್ ಮಾಡ್ತಿರ್ತೀನಿ, ಆಮೇಲೆ ಸಪೋರ್ಟ್ ಮಾಡಿರಿ. ಮತ್ತು ಇವಾಗ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಿರ್ತಾವು, ಸೊ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ. ಬಟ್ ಇವನ್ ಮ್ಯಾಗಿಂತ ರೆಗ್ಯುಲರ್ ಆಗಿ ಲಾಕ್ಸ್ ಬರ್ತಿರ್ತಾವು, ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.